Relation between electric field and electric potential. This arrow indicates the direction of electric field E. A and B are the two equipotential surfaces are separated by a small distance Vr. Potential on the surface B is V. And potential on the surface A is V minus dV. That's why the potential difference between these two equipotential surfaces is denoted by dV. Illi ondu line indicate madutte andre direction of electric field and indicate madutte. E andre uniform electric field. Aa electric field alli eradu equipotential surfaces idava A mattu B. ಇವೆರಡು ಸರ್ಫೇಸಸ್ಗಳ ಮಧ್ಯೆ ಇರೋ ಸ್ಮಾಲ್ ಡಿಸ್ಟೆನ್ಸ್ ಆಫ್ ಡಿ ಆರ್ ಇದೆ. ಸರ್ಫೇಸ್ ಬಿನಲ್ಲಿರೋ ಪೊಟೆನ್ಷಿಯಲ್ ವಿ ಇದೆ, ಯಾಕಂದ್ರೆ ಸೋರ್ಸ್ ಚಾರ್ಜ್ ಇಲ್ಲಿರುತ್ತೆ. ಸೊ ಈ ಒಂದು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಎನಲ್ಲಿ ಇರ್ತಕ್ಕಂಥ ಪೊಟೆನ್ಷಿಯಲ್ ಕಡಿಮೆ ಆಗುತ್ತೆ, ದಟ್ ಈಸ್ ವಿ ಮೈನಸ್ ಡಿ ವಿ. ಅಂದರೆ ಇವೆರಡು ಸರ್ಫೇಸಸ್ಗಳ ಮಧ್ಯೆ ಇರೋ ಪೊಟೆನ್ಷಿಯಲ್ ಡಿಫ್ರೆನ್ಸು ಡಿ ವಿ ಆಯಿತು, ಡಿಸ್ಟೆನ್ಸು ಡಿ ಆರ್ ಆಯಿತು. ಈಗ ಕ್ಯೂ ನಾಟ್ ಅಂತಕ್ಕಂಥ ಟೆಸ್ಟ್ ಚಾರ್ಜು ಎಯಿಂದ ಬಿಗೆ ಅಗೇನೆಸ್ಟ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಮೂವ್ ಆದಾಗ ಎಷ್ಟು ವರ್ಡನ್ ಆಗುತ್ತೆ ಅಂತ ಬೇಕು. ಹಾಗಾದ್ರೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಎ ಇಂದ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಬಿಗೆ ಕ್ಯೂ ನಾಟ್ ಅಂತಕ್ಕಂಥ ಚಾರ್ಜ್ ತ್ರೂ ದ ಡಿಸ್ಟೆನ್ಸ್ ಡಿ ಆರ್ ಮೂವ್ ಆಗಿದೆ, ಆಗ ಸ್ಮಾಲ್ ಅಮೌಂಟ್ ಆಫ್ ವೋಲ್ಟ್ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಮೈನಸ್ ಎಫ್ ಇಂಟು ಡಿ ಆರ್. ಎಫ್ ಮೀನ್ಸ್ ಫೋರ್ಸ್ ಎಕ್ಸರ್ಟೆಡ್ ಆನ್ ದ ಚಾರ್ಜ್, ಡಿ ಆರ್ ಇಸ್ ದ ಡಿಸ್ಪ್ಲೇಸ್ಮೆಂಟ್, ಬಟ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ಇನ್ ಅಪೋಸಿಟ್, ಸೊ ಸೈನ್ ಇಸ್ ಮೈನಸ್. We know the equation for electric force, F is equal to E into Q naught. E andre electric field, Q naught andre test charge. Idu substitute madidre dW is equal to minus E Q naught into dr. Illa nimge gottide ee ondo surface B nalli potential V ide, A nalli potential V minus dV ide. Agre ivergala madhye iro potential difference beku, V minus into minus plus dV, plus V minus V cancel like dV aitu. dV is the potential difference between the two surfaces. We know the equation for potential difference, dV equal to dW upon Q naught. So cross multiply dW is equal to dV into Q naught. You have to compare man. Instead of dW, dV into Q naught substitute martivi is equal to minus E Q naught into dR. Q naught but the Q naught cancel like E equal to minus dV by dr is the equation for relation between electric field and electric potential. Okay. So even the equation of minus dV by dr is nothing but negative potential gradient. ಹಾಗಾದ್ರೆ ಇ ಈಸ್ ಈಕ್ವಲ್ ಟು ನೆಗೆಟಿವ್ ಪೊಟೆನ್ಷಿಯಲ್ ಗ್ರೇಡಿಯಂಟ್. ಅದರಂತೆ ಏನು, ಆ ಪಾಯಿಂಟಲ್ಲಿರೋ ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಅದೇ ಪಾಯಿಂಟಲ್ಲಿರ್ತಕ್ಕಂಥ ನೆಗೆಟಿವ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಎರಡು ಈಕ್ವಲ್ ಆಗ್ತವೆ ಅಂತ ಪ್ರೂವ್ ಮಾಡಿದಂಗೆ ಆಯಿತು. ಹಾಗಾದ್ರೆ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂದರೆ ಏನು? ರೇಟ್ ಆಫ್ ಚೇಂಜ್ ಆಫ್ ಪೊಟೆನ್ಷಿಯಲ್ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್ ಇಸ್ ಕಾಲ್ಡ್ ಪೊಟೆನ್ಷಿಯಲ್ ಗ್ರೇಡಿಯಂಟ್. ಅಂದರೆ ಇಲ್ಲಿ ಡಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಹೋದರೆ ಚಾರ್ಜಿಂದ ಆ ಪೊಟೆನ್ಷಿಯಲ್ಲು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾದರೆ ಡಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಹೋದರೆ ಎಷ್ಟು ಪೊಟೆನ್ಷಿಯಲ್ ಡಿಕ್ರೀಸ್ ಆಗುತ್ತೆ ಅನ್ನೋದನ್ನೇ ನಾವು ನೆಗೆಟಿವ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂತ ಕರಿತೀವಿ. ಅಂದರೆ ಯೂನಿಟ್ ಡಿಸ್ಟೆನ್ಸ್ ಚೇಂಜ್ ಆದಾಗ ಅಥವಾ ಇನ್ಕ್ರೀಸ್ ಆದಾಗ ಎಷ್ಟು ಪೊಟೆನ್ಷಿಯಲ್ ಚೇಂಜ್ ಆಗುತ್ತೆ ಅದಕ್ಕೆ ನಾವು ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂತ ಕರಿತೀವಿ. ಇದರ ಯೂನಿಟ್ ಪೊಟೆನ್ಷಿಯಲ್ ಯೂನಿಟ್ ವೋಲ್ಟ್ ಆ್ಯಂಡ್ ಚಾರ್ಜ್ ದ ಡಿಸ್ಟೆನ್ಸ್ ದ ಯೂನಿಟ್ ಮೀಟರ್, ಹಾಗಾಗಿ ವೋಲ್ಟ್ ಪರ್ ಮೀಟರ್. ವಿಚ್ ಇಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಟ್ ನ್ಯೂಟನ್ ಪರ್ ಕೂಲಂಬ್, ಇನ್ನೊಂದು ವೋಲ್ಟ್ ಪರ್ ಮೀಟರ್. ಅದು ವೋಲ್ಟ್ ಪರ್ ಮೀಟರ್ ಯಾವ ರೀತಿ ಬಂತು ಅನ್ನೋದನ್ನು ಇಲ್ಲಿ ಇಂಡಿಕೇಟ್ ಮಾಡ್ತೀವಿ. ಪೊಟೆನ್ಷಿಯಲ್ ಯೂನಿಟ್ ವೋಲ್ಟ್ ಆಗುತ್ತೆ, ದೆನ್ ಡಿಸ್ಟೆನ್ಸ್ ದ ಯೂನಿಟ್ ಮೀಟರ್ ಆಗುತ್ತೆ, ಹಾಗಾಗಿ ವೋಲ್ಟ್ ಪರ್ ಮೀಟರ್ ಈಸ್ ಆಲ್ಸೋ ಯೂನಿಟ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್. ಅದೇ ಎಕ್ಸ್ ವೈ ಜೆಡ್ ಕೋಆರ್ಡಿನೇಟ್ಸ್ ಮುಖ ಇರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು ಅಂದರೆ ಇದೇ ಈಕ್ವೇಷನ್ ಅನ್ನು ನಾವು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಎಕ್ಸ್ ಇಂಟು ಎಕ್ಸ್ ಕ್ಯಾಪ್. ಅಲಾಂಗ್ ದ ವೈ ಎಕ್ಸಿಸ್ ವೆಕ್ಟರ್ ಯು ವೈ ಈಸ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಎ ಡಿ ವೈ ಇಂಟು ವೈ ಕ್ಯಾಪ್. ಅಲಾಂಗ್ ದ ಜೆಡ್ ಎಕ್ಸಿಸ್ ವೆಕ್ಟರ್ ಈ ಜೆಡ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಜೆಡ್ ಇಂಟು ಜೆಡ್ ಕ್ಯಾಪ್. ಇವು ಕಾಂಪೋನೆಂಟ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಹಾಗೆಯೇ ಇನ್ಸೈಡ್ ದ ಕಂಡಕ್ಟರ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಜೀರೋ. ಹಾಗಾದ್ರೆ ಈ ಈಕ್ವಲ್ ಟು ಜೀರೋ ಇನ್ಸೈಡ್ ದ ಕಂಡಕ್ಟರ್ ಆದರೆ ಜೀರೋ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಆ, ದೆನ್ ಡಿ ವಿ ಈಕ್ವಲ್ ಟು ಜೀರೋ. ಹಾಗಾದ್ರೆ ಡಿ ವಿ ಈಕ್ವಲ್ ಟು ಜೀರೋ ಆಯ್ತಂದ್ರೆ ವಿ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಡಿಫರೆನ್ಷಿಯೇಟ್ ಮಾಡಿದಾಗ ಡಿ ವಿ ಈಕ್ವಲ್ ಟು ಕಾನ್ಸ್ಟೆಂಟ್.
ಅದರರ್ಥ ಏನು, ಇನ್ಸೈಡ್ ದ ಕಂಡಕ್ಟರ್ ಎಲೆಕ್ಟ್ರಿಕ್ ಫೀಲ್ಡ್ ಜೀರೋ ಇರುತ್ತೆ, ಆದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನೆವರ್ ಬಿ ಎ ಜೀರೋ. ಹಾಗೆ ಜೀರೋ ಇರೋಲ್ಲ ಅಂದರೆ ಎಷ್ಟಿರುತ್ತೆ, ಆ ಸರ್ಫೇಸ್ ಅಂತ ಕಂಡಕ್ಟರ್ನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟಿರುತ್ತೋ ಅಷ್ಟೇ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇರುತ್ತೆ ಅಟ್ ಆಲ್ ದ ಪಾಯಿಂಟ್ಸ್ ಇನ್ಸೈಡ್ ದ ಕಂಡಕ್ಟರ್. ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಜೀರೋ ಇನ್ಸೈಡ್ ದ ಕಂಡಕ್ಟರ್, ಬಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ಮ್ಯಾಕ್ಸಿಮಮ್ ಆ್ಯಂಡ್ ಕಾನ್ಸ್ಟೆಂಟ್ ಸೇಮ್ ಆಸ್ ದ ಸರ್ಫೇಸ್ ಆಫ್ ದ ಕಂಡಕ್ಟರ್. ಓಕೆ.